ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಮತ್ತೊಂದು ನೋವಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ. ಅದರ ಪರಿಹಾರವನ್ನು ಮನೆಯಲ್ಲಿ ಹೇಗೆ ಸರಳವಾಗಿ ಮಾಡಿಕೊಳ್ಳಬಹುದು ಅದರ ಬಗ್ಗೆ ಕೂಡ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ಬೆನ್ನು ನೋವು, ಬ್ಯಾಕ್ ಪೇಯ್ನ್ ತುಂಬ ಜನ ಬಳಲ್ತಕ್ಕಂತಹ ವಿಚಾರ. ಪ್ರತಿನಿತ್ಯದಲ್ಲಿ ನಾವು ಈ ಬೆನ್ನು ನೋವನ್ನು ಒಬ್ಬರಲ್ಲ ಒಬ್ಬರು ಮನೆಯಲ್ಲಿ ಅನುಭವಿಸೋದನ್ನು ನಾವು ನೋಡ್ತಾನೆ ಇರ್ತೀವಿ. ಇತ್ತೀಚೆಗೆ ಇದು ತುಂಬ ಜಾಸ್ತಿಯೂ ಆಗಿರುವಂಥದ್ದು. ಯಾಕಾಗಿ ಈ ಸಮಸ್ಯೆ ಇಷ್ಟೊಂದು ತೀವ್ರವಾಗಿದೆ, ಇದಕ್ಕೆ ಪರಿಹಾರವೇ ಇಲ್ಲವೇ ಅಂತ ಕೂಡ ಎಷ್ಟೋ ಜನ ಕೇಳ್ತಾರೆ. ಎಷ್ಟು ಔಷಧಿ ಚಿಕಿತ್ಸೆ ಮಾಡಿದರೂ ಕೂಡ ಈ ಬೆನ್ನು ನೋವು ಹೋಗಿಸ್ಕೊಳ್ಳೋಕ್ಕಾಗಲ್ಲ ಅನ್ನುವಂತಹ ಮಾತನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಈ ಬೆನ್ನು ನೋವು, ಈ ಬೆನ್ನು ಹುರಿ ಅಂದರೆ ಸ್ಪೈನಲ್ ಕಾರ್ಡ್, ಇದು ಬಹಳ ಅತ್ಯಂತ ಪ್ರಮುಖವಾದ ಅಂಗ ನಮ್ಮ ಶರೀರದಲ್ಲಿ. ನಾವು ಕೂತ್ಕೊಳ್ಳೋದು, ಎದ್ದೇಳೋದು, ಬಗ್ಗೋದು, ಕೆಲಸ ಮಾಡೋದು, ಎಲ್ಲದಕ್ಕೂ ಕೂಡ ಆಟ ಆಡೋದಿರ್ಬೋದು, ನಮಗೆ ಈ ಬೆನ್ನು ಹುರಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದರ ಆ್ಯಕ್ಷನ್ನು ನಮಗೆ ಯಾವಾಗಲೂ ಪ್ರತಿ ಕ್ಷಣದಲ್ಲಿಯೂ ಕೂಡ ಬೇಕಾಗ್ತಾ ಇರುತ್ತೆ. ಹಾಗಾಗಿ ಇದನ್ನು ನಾವು ಜೋಪಾನವಾಗಿ ಕಾಪಾಡಿಕೊಳ್ತಕ್ಕಂಥದ್ದು ತುಂಬ ಮುಖ್ಯವಾದಂತಹ ವಿಚಾರ. ಈ ಬೆನ್ನು ನೋವಿಗೆ ಕಾರಣಗಳು ನೂರಾರು ಇದೆ, ಒಂದೆರಡಲ್ಲ ನೂರಾರು ಕಾರಣಗಳಿದೆ. ಇದು ನಾವು ಕುಳಿತುಕೊಳ್ಳುವ ಭಂಗಿಯಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಅಥವಾ ನಾವು ಮಲಕೊಳ್ಳುವಾಗ ಇರತಕ್ಕಂತಹ ಭಂಗಿಯಲ್ಲಿ ವ್ಯತ್ಯಾಸವಾದಾಗ, ಅಥವಾ ನಾವು ಉಪಯೋಗಿಸುವಂತಹ ಹಾಸಿಗೆಗಳಲ್ಲಿ ವ್ಯತ್ಯಾಸ ಆದಾಗ, ಇನ್ನು ಕೆಲವೊಮ್ಮೆ ಗಾಡಿಗಳಲ್ಲಿ ಓಡಾಡುವಾಗ ಒಂದೇ ರೀತಿಯಲ್ಲಿ ಗಾಡಿಯಲ್ಲಿ ಕೈ ಬೆನ್ನು ಎಲ್ಲ ಸ್ಟಿಫಾಗಿ ಹಿಡ್ಕೊಂಡು ಹಾಗೆ ಕೂತಾಗ, ದ್ವಿಚಕ್ರ ವಾಹನದಲ್ಲಿ ಅಥವಾ ಲಾರಿ ಗಿರಿ ಓಡಿಸುವಾಗ, ಬಸ್ ಓಡಿಸುವಂತಹ ಡ್ರೈವರ್ಗಳಿಗಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಸಮಸ್ಯೆ ಯಥೇಚ್ಛವಾಗಿ ಕಂಡುಬರ್ತಕ್ಕಂಥದ್ದು. ಇನ್ನು ಮೂತ್ರಕೋಶದಲ್ಲಿ ಕಲ್ಲಿದ್ದಾಗ ಕೂಡ ಬೆನ್ನು ನೋವು ಬರುತ್ತೆ. ಇನ್ನು ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಕೂಡ ಬೆನ್ನು ನೋವು ಬರುತ್ತೆ. ಇನ್ನು ತೂಕ ಜಾಸ್ತಿ ಆದಾಗ, ಶರೀರದಲ್ಲಿ ತೂಕ ಜಾಸ್ತಿ ಆದಾಗ ಕೂಡ ಬೆನ್ನು ನೋವು ಬರುತ್ತೆ. ಇನ್ನು ಕೆಲವೊಮ್ಮೆ ಮಹಿಳೆಯರಲ್ಲಿ ಪ್ರತಿ ತಿಂಗಳು ಬರ್ತಕ್ಕಂತಹ ಮೆನ್ಸ್ಟ್ರಲ್ ಸೈಕಲ್ ಸರಿಯಾಗಿಲ್ಲದೆ ಇದ್ದಾಗ ಕೂಡ ಬೆನ್ನು ನೋವು ಬರುತ್ತೆ. ಬೆನ್ನು ನೋವಿಗೆ ಕಾರಣ ಒಂದೆರಡಲ್ಲ, ನೂರಾರು ಕಾರಣಗಳಿರ್ತಕ್ಕಂಥದ್ದು. ಇನ್ನು ಕೆಲವೊಮ್ಮೆ ನಾವು ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಒಂದೇ ಚೇರ್ನಲ್ಲಿ ಕೂತ್ಕೊಂಡು ಒಂದೇ ಸಮ ಕೆಲಸ ಮಾಡುವಾಗ, ಯಾವುದೋ ಒಂದೇ ರೀತಿಯಲ್ಲೇ ಗಂಟಾನುಗಟ್ಟಲೆ ಕೂತ್ಕೊಂಡಾಗ ಕೂಡ ಎದ್ದಾಗ ಬೆನ್ನೆಲ್ಲವೂ ಕೂಡ ಒಂಥರ ಬಿಗಿತ ಬಂದು ನೋವು ಉಂಟಾಗುವಂಥದ್ದು. ಹೀಗೆ ಅವರವರ ಒಂದು ರೀತಿಯ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳು, ಅಂದರೆ ಹೇಗೆ ಒಂದೇ ಭಂಗಿಯಲ್ಲಿದ್ದಾಗ ಅಥವಾ ಆ ಜಾಗದ ಮೇಲೆ ಹೆಚ್ಚಿನ ಒತ್ತಡ ಬಿದ್ದಾಗ ಈ ಬೆನ್ನು ನೋವು ಬರ್ತಕ್ಕಂಥದ್ದು ಸರ್ವೇ ಸಾಧಾರಣವಾಗಿರುವಂಥದ್ದು. ಇನ್ನು ಕ್ಯಾಲ್ಶಿಯಂ ಕೊರತೆ, ಶರೀರದಲ್ಲಿ ಕ್ಯಾಲ್ಶಿಯಂ ಕೊರತೆ ಇದ್ದಾಗ ಕೂಡ ಈ ಬೆನ್ನು ನೋವು ಬರ್ತಕ್ಕಂಥದ್ದು. ಇನ್ನು ಅಪಘಾತಗಳಾದಾಗ, ಈ ಬೆನ್ನು ಹುರಿಗೆ ಏನಾದರೂ ಏಟು ಬಿದ್ದಾಗ ಅದು ಜೀವನ ಪರ್ಯಂತವೂ ಕೂಡ ನರಳಾಡಿಸುವಂತಹ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದು. ಇನ್ನು ಗರ್ಭಕೋಶ ಜಾರಿದಾಗ, ಕೆಲವೊಮ್ಮೆ ವಯಸ್ಸಾಗ್ತಾ ಆಗ್ತಾ 40 ವರ್ಷದ ನಂತರದಲ್ಲಿ ಕೆಲವರಿಗೆ ಈ ಸಮಸ್ಯೆ ಬರುತ್ತೆ, ಆಗಲೂ ಕೂಡ ಬೆನ್ನು ನೋವು ಕಾಣಿಸಿಕೊಳ್ತಕ್ಕಂಥದ್ದು. ಇನ್ನು ಮೂಲವ್ಯಾಧಿಯಂತಹ ಸಮಸ್ಯೆ ಇರುವವರಿಗೆ ಕೂಡ ಬೆನ್ನು ನೋವು ಕಾಣಿಸಿಕೊಳ್ತಕ್ಕಂಥದ್ದು. ಇನ್ನು ಶರೀರದಲ್ಲಿ ವಾಯು ಯಥೇಚ್ಛವಾಗಿ ಸೇರಿದಾಗ ಕೂಡ ಬೆನ್ನು ನೋವು ಕಾಣಿಸಿಕೊಳ್ತಕ್ಕಂಥದ್ದು. ಇನ್ನು ಕಫ ಸೇರುವಿಕೆಯಿಂದನೂ ಕೂಡ ಬೆನ್ನು ನೋವು ಕಾಣಿಸಿಕೊಳ್ತಕ್ಕಂಥದ್ದು. ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಏನಂತಂದರೆ, ಕೆಲವೊಮ್ಮೆ ಅವರವರ ಸಮಸ್ಯೆಗೆ ಅನುಗುಣವಾಗಿ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಎಲ್ಲರಿಗೂ ಕೂಡ ಕೆಲವು ಪರಿಹಾರ ಯಾರು ಬೇಕಾದರೂ ಮಾಡಿಕೊಳ್ಳಬಹುದಾಗಿರುತ್ತೆ. ಬಹಳ ಸರಳ ಪರಿಹಾರ ಅಂದರೆ, ಈ ಬೆನ್ನು ನೋವು ಯಾರಿಗೆ ಬರುತ್ತೆ ಅಂತ ಗೊತ್ತಿರುತ್ತಲ್ವ, ಅವರು ದಿನದಲ್ಲಿ ಯಾವಾಗಲಾದರೂ ಕೂಡ 5 ನಿಮಿಷಗಳ ಕಾಲ ನೆಲದ ಮೇಲೆ ಒಂದು ಚಾಪೆಯನ್ನು ಹಾಕಿ, ದಿಂಬು ಏನನ್ನೂ ಇಟ್ಕೊಳ್ದಿರ ನೇರವಾಗಿ ಮಲಗಿಕೊಂಡು 10 ನಿಮಿಷಗಳ ಕಾಲ, ನಿದ್ದೆ ಮಾಡದಿದ್ದರೂ ಪರವಾಗಿಲ್ಲ, ಸುಮ್ಮನೆ ಮಲಗಬೇಕು. ಅಂದರೆ ತಲೆಯಿಂದ ಉಂಗುಷ್ಟದವರೆಗೆ ಎಲ್ಲವೂ ಸಮತಟ್ಟಾಗಿರಬೇಕು. ಮತ್ತು ಹಾಸಿಗೆಯ ಮೇಲೆ ಮಾಡಬಾರ್ದು, ಕೇವಲ ನೆಲದ ಮೇಲೆ ಒಂದು ಚಾಪೆಯನ್ನು ಅಥವಾ ಒಂದು ಬೆಡ್ಶೀಟನ್ನು ಹಾಕ್ಕೊಂಡು ಮಲ್ಕೊಂಡು 10 ನಿಮಿಷಗಳ ಕಾಲ ಮಲಗೋದ್ರಿಂದ ಮೊದಲು ಬಹಳ ಸುಲಭವಾಗಿ ಸರಳವಾಗಿ ಬೆನ್ನು ನೋವನ್ನು ಹೋಗಲಾಡಿಸ್ಕೊಳ್ಬಹುದಾಗಿದೆ. ಇನ್ನು ಭುಜಂಗಾಸನ ಮಾಡೋದು ಗೊತ್ತಿದ್ದವರಾದರೆ ಅದನ್ನು ಮಾಡೋದ್ರಿಂದನೂ ಕೂಡ ಬೆನ್ನು ನೋವನ್ನು ಹೋಗಲಾಡಿಸ್ಕೊಳ್ಬಹುದಾಗಿದೆ. ಇನ್ನು ಈ ಬೆನ್ನು ನೋವು ಇರತಕ್ಕಂಥವ್ರು ಇನ್ನೊಂದು ಸರಳ ಚಿಕಿತ್ಸೆ, ನಾವು ಪ್ರತಿನಿತ್ಯ ಸ್ನಾನವನ್ನು ಮಾಡೇ ಮಾಡ್ತೀವಿ. ಸ್ನಾನ ಮಾಡಬೇಕಾದ್ರೆ ಏನು ಮಾಡಿ ಅಂದರೆ, ಒಂದು ಬಕೆಟಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂತಹ ನೀರು, ಒಂದು ಬಕೆಟಲ್ಲಿ ತಣ್ಣಗಿರ್ತಕ್ಕಂತಹ ನೀರನ್ನು ಇಟ್ಕೋಬೇಕು. ಒಮ್ಮೆ ಒಂದು ಚಂಬು ಬಿಸಿನೀರನ್ನು ಹಾಕೊಳ್ಳೋದು, ಮತ್ತೊಮ್ಮೆ ಒಂದು ಚಂಬು ತಣ್ಣೀರನ್ನು ಹಾಕೊಳ್ಳೋದು, ಪುನಃ ಬಿಸಿನೀರು ಹಾಕೊಳ್ಳೋದು, ತಣ್ಣೀರು ಹಾಕೊಳ್ಳೋದು, ಹೀಗೆ ಆಲ್ಟರ್ನೇಟಿವ್ ಆಗಿ ಒಂದು ಬಿಸಿ ಒಂದು ತಣ್ಣೀರು, ಬಿಸಿನೀರು ತಣ್ಣೀರು, ಹೀಗೆ ಎರಡೂ ಒಂದೊಂದು ಬಕೆಟ್ ಇಟ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ಈ ನೋವುಗಳನ್ನು ಸುಲಭವಾಗಿ ನಿವಾರಣೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಸರಳ ಸುಲಭ ವಿಧಾನಗಳು ಬೇಕಾದಷ್ಟಿದೆ. ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಕೆಲವು ಯಾವುದಾದರೂ ಎಳ್ಳೆಣ್ಣೆ ಅಥವಾ ನಾವು ಉಪಯೋಗಿಸ್ತಕ್ಕಂತಹ ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದರೂ ನೋವಿನ ಎಣ್ಣೆ ಇದ್ದರೆ ಆ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಅರ್ಧ ಚಮಚ ಕಲ್ಲುಪ್ಪನ್ನು ಹಾಕಿ ಬಿಸಿ ಬಿಸಿಯಾಗಿರುವಾಗಲೇ ಅದನ್ನು ಬೆನ್ನಿಗೆ ಹಚ್ಚಿಕೊಂಡು ಒಂದು 10 ನಿಮಿಷ ಬಿಟ್ಟು ಬಿಸಿ ನೀರನ್ನು ಹಾಕಿ ಸ್ನಾನ ಮಾಡ್ತಕ್ಕಂಥದ್ದು. ಇವೆಲ್ಲ ಬಾಹ್ಯವಾಗಿ ನಾವು ಮಾಡ್ತಕ್ಕಂತಹ ಚಿಕಿತ್ಸೆಗಳು. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ, ಯಾವುದೇ ರೀತಿಯ ಭಯವೂ ಇಲ್ಲ. ಇನ್ನು ಎಕ್ಕದ ಎಲೆಯನ್ನು ತಂದು ಚೆನ್ನಾಗಿ ಒರೆಸಿ ಕತ್ತರಿಸಿ ಎಳ್ಳೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ಆ ಎಣ್ಣೆಯನ್ನು ಇಟ್ಕೊಂಡು ಹಚ್ಚಿಕೊಂಡು ನೋವಿರತಕ್ಕಂತಹ ಭಾಗಕ್ಕೆ ಹಚ್ಚಿಕೊಂಡು ಒಂದು 10 ನಿಮಿಷ ಬಿಟ್ಟು ನಾವು ಅದನ್ನು ಸ್ವಚ್ಛವನ್ನುಗೊಳಿಸ್ಕೊಳ್ತಕ್ಕಂಥದ್ದು. ಇದು ಯಾವುದೇ ಮಾಡಿದರೂ ಕೂಡ ಈ ಬೆನ್ನು ನೋವು ಸುಲಭವಾಗಿ ನಮಗೆ ತತ್ಕ್ಷಣದಲ್ಲಿ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಆಹಾರದಲ್ಲಿ ಚಿಕಿತ್ಸೆಯ ರೂಪದಲ್ಲಿ ಆಂತರಿಕವಾಗಿ ಏನನ್ನು ಸೇವನೆ ಮಾಡಬೇಕು ಅಂತಂದರೆ, ಮೊದಲು ಕ್ಯಾಲ್ಶಿಯಂ ಯಥೇಚ್ಛವಾಗಿ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು ತುಂಬ ಮುಖ್ಯ. ಅದರಲ್ಲಿ ಹಾಲು ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ. ಹಾಲು ಮತ್ತು ಬೆಣ್ಣೆ ಕಾಯಿಸಿದ ತುಪ್ಪ ಇವೆರಡರಲ್ಲೂ ಕೂಡ ಕ್ಯಾಲ್ಶಿಯಮ್ಮು ಯಥೇಚ್ಛವಾಗಿ ಇರ್ತಕ್ಕಂಥದ್ದು. ಇನ್ನು ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು ಈ ರೀತಿಯ ಕೆಲವು ತುಂಬ ಹಸಿರಲ್ಲಿ ಕೂಡ ಬಹಳ ಕಪ್ಪಿನ ಅಂಶದಲ್ಲಿ ಹಸಿರಾಗಿರುತ್ತಲ್ಲ, ಆ ರೀತಿ ಅಂದರೆ ಗಟ್ಟಿ ಹಸಿರು ಅಂತ ಹೇಳ್ತೀವಿ, ಆ ರೀತಿ ಹಸಿರು ಬಣ್ಣದ ಸೊಪ್ಪುಗಳನ್ನು ಸೇವನೆ ಮಾಡೋದರಿಂದ ಕ್ಯಾಲ್ಶಿಯಂ ಅಧಿಕ ಪ್ರಮಾಣದಲ್ಲಿರುತ್ತೆ. ಅದರಿಂದನೂ ಕೂಡ ಈ ನೋವುಗಳನ್ನು ಸುಲಭವಾಗಿ ಪರಿಹಾರ ಮಾಡ್ಕೋಬೋದು. ಇನ್ನು ಮೆಂತ್ಯದ ಸೊಪ್ಪನ್ನು ಆವಿಯಲ್ಲಿ ಬೇಯಿಸಬೇಕು. ಒಂದು ಬಟ್ಲಲ್ಲಿ ಮೆಂತ್ಯದ ಸೊಪ್ಪಿಟ್ಟು ಕುಕ್ಕರಲ್ಲಿ ಇಟ್ಟು ಅದಕ್ಕೆ ನೀರು ಹಾಕಬಾರ್ದು, ಮುಚ್ಚಿಟ್ಟು ಕೇವಲ ಆವಿಯಲ್ಲಿ ಸೊಪ್ಪು ಹಾಗೆ ಬೇಯಬೇಕು. ಆ ಬೆಂದಂತಹ ಮೆಂತ್ಯದ ಸೊಪ್ಪಿಗೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿಯನ್ನು ಉದುರಿಸಿಕೊಂಡು ಹಾಗೆ ತಿನ್ನುವಂಥದ್ದು. ಈ ರೀತಿ ಮಾಡೋದರಿಂದ ವಾಯುವಿನಿಂದ ಅಥವಾ ಕಫ ಸೇರುವಿಕೆಯಿಂದ ಬಂದಿರತಕ್ಕಂತಹ ಈ ಬೆನ್ನು ನೋವು ಶೀಘ್ರವಾಗಿ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ನಾನಾ ರೀತಿಯಲ್ಲಿ ನಾವು ಆಹಾರದಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಈ ಬೆನ್ನು ನೋವನ್ನು ನಾವು ಹತೋಟಿಗೆ ತಂದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದಾಗಿ ತುಂಬ ಈ ರೀತಿ ಕೆಲವು ಆಹಾರ ಪದಾರ್ಥಗಳನ್ನು ನಾವು ಬಳಕೆಯನ್ನು ಮಾಡೋದ್ರ ಮುಖಾಂತರ ನೋವನ್ನು ನಿವಾರಣೆಯನ್ನು ಮಾಡಿಕೊಳ್ಬಹುದಾಗಿದೆ. ಇನ್ನೂ ಒಂದು ಬಹಳ ಅತ್ಯಂತ ಶ್ರೇಷ್ಠವಾದ ಚಿಕಿತ್ಸೆ ಅಂದರೆ ವಾಯುವಿಳಂಗ ಅಂತ ಸಿಕ್ಕತ್ತೆ. ಅದನ್ನು ತಂದುಕೊಳ್ಳಿ. ಗ್ರಂಥಿಗೆ ಅಂಗಡಿಯಲ್ಲಿ ಸುಲಭವಾಗಿ ಸಿಕ್ಕುವಂಥ ಪದಾರ್ಥ. ಸೋನಾಮುಖಿ ಅಂತ ಒಂದು ಸಿಕ್ಕತ್ತೆ. ಎರಡನ್ನೂ ತನ್ನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪವೇ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಶೋಧಿಸಿಕೊಂಡು ರಾತ್ರಿ ಮಲಗೋಕ್ಕೆ ಮುಂಚೆ ಬಿಸಿ ಬಿಸಿಯಾಗಿ ಈ ಕಷಾಯವನ್ನು ಸೇವನೆ ಮಾಡಿದ್ದೇ ಆದರೆ ಮಾರನೇ ದಿವಸ ಬೆಳಿಗ್ಗೆ ಸಂಪೂರ್ಣವಾಗಿ ಶರೀರದಲ್ಲಿರ್ತಕ್ಕಂತಹ ಎಲ್ಲ ವಾಯು ವಿಕಾರಗಳು ಕೂಡ ಸುಲಭವಾಗಿ ಆಚೆ ಹೋಗೋದಕ್ಕೆ ಸಹಾಯವಾಗುತ್ತೆ. ಅದರಿಂದನೂ ಕೂಡ ಈ ನೋವುಗಳನ್ನು ಸುಲಭವಾಗಿ ನಾವು ನಿವಾರಣೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಇಷ್ಟನ್ನು ಮಾಡಿಕೊಳ್ಬಹುದಲ್ವ. ಇವೆಲ್ಲವೂ ಕೂಡ ಸುಲಭ ಸಾಧ್ಯವಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ವ್ಯಾಯಾಮವನ್ನು ಕಡ್ಡಾಯ ಮಾಡಿಕೊಂಡು ಇದ್ದಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಈ ಬೆನ್ನು ನೋವಿನಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.